ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಬ್ಲೌಸ್ ಕಟ್ಟಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ. ಇವತ್ತಿನ ಬ್ಲೌಸ್ ನಾನು ತೋರಿಸ್ತಾ ಇರೋದು ನಿಮಗೆಲ್ಲ ಆಶ್ಚರ್ಯ ಅನ್ಸ್ಬೋದು. ಯಾವ ರೀತಿ ಕಟ್ ಮಾಡಿದ್ದಾರೆ ಅಂತ ಅಂದರೆ, ಇದು ನೋಡಿಸ್ತೀನಿ ನೋಡಿ. ಇದು ಬಂದು ಕಂಕ್ಲು ಬಂದು ನೋಡಿ, ಆರ್ಮೋಲ್ ಬಂದು ಯಾವ ರೀತಿ ಕಟ್ ಮಾಡಿದ್ದಾರೆ ಬ್ಲೌಸ್ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಅವ್ರಿಗೆ ಕಂಕ್ಲು ಎಲ್ಲ ಏರುತ್ತೆ, ಆದರೆ ಇದು ಬಂದು ಕಂಕ್ಳಿಂದ ಮೇಲಕ್ಕೆ ಹೋಗ್ತಾ ಐತೆ. ಅವರ ಕಂಕ್ಳಿರೋದು ಇಲ್ಲಿ ನೋಡಿ, ರೆಡಿ ಕಂಕ್ಳು ಬಂದು ಇಲ್ಲಿರೋದು, ಅವರ ಕಂಕ್ಳು ಬಂದು ನಾನು ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ರೆಡಿ ಕಂಕ್ಳಿರೋದು ಅವ್ರಿಗೆ ಇಲ್ಲಿಟ್ಟಿದ್ದಾರೆ. ನಾನೀಗ ಇಷ್ಟಕ್ಕೆ ಬರೋ ಥರ ನೋಡಿ ಕಟ್ ಮಾಡಬೇಕು. ಇಲ್ಲಿಗೆ ಸ್ಟಿಚ್ ಬರುತ್ತೆ ನೋಡಿ, ಹಿಂಗೆ ಬರಬೇಕಿದು ನೋಡಿ, ನೀಟಾಗಿ ಹಿಂಗೆ ಬರಬೇಕು. ಸ್ಟಿಚಿಂಗ್ ಬಂದು ಹಿಂಗೆ ಬರಬೇಕು, ಹಿಂಗೆ ಸ್ಟಿಚ್ ಬರಬೇಕು. ಇದು ಇದು ಸ್ಲೀವ್ದು ಸ್ಟಿಚಿಂಗಿಗೆ ಬರಬೇಕು, ಇಷ್ಟು ಮೇಲಿಟ್ಟಿದ್ದಾರೆ. ಈಗ ಇದನ್ನು ಯಾವ ರೀತಿ ಆಲ್ಟ್ರೇಷನ್ ಮಾಡಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಇಲ್ಲಿ ಇದು ಬಂದು ಬ್ಲೌಸು, ಸ್ಯಾರಿ ಬಂದು ಈ ಥರ ಹಸಿರು ಕಲರು ಬಂದಿದ್ದ ಸ್ಯಾರಿ. ಇದು ಒಂಥರ ಶೈನಿಂಗ್, ಒಳಗಡೆ ಶೈನಿಂಗ್ ಇದೆ, ಈಚೆ ಕಡೆ ಈ ಥರ ಇದೆ. ಈಗ ನಾನು ಬ್ಲೌಸ್ ಲೈನಿಂಗ್ ಬ್ಲೌಸ್ ಲೈನಿಂಗ್ ಕಟ್ ಮಾಡೋದನ್ನು ತೋರಿಸ್ತೀನಿ. ಫಸ್ಟು ತೋಳು ಬಂದು 8 ಇಂಚ್ ಇಷ್ಟು ಬೇಕಂತೆ ಫ್ರೆಂಡ್ಸ್. ಏನು ಈ ಇಷ್ಟು ಫ್ಲವರ್ ಇದೆ ಅಷ್ಟು ಬೇಕು ಅಂತ ಹೇಳಿದ್ದಾರೆ. 6 ಇಂಚ್ ಹೇಳಿದ್ದಾರೆ ಅವರು, ತೋಳು ತೋಳಿನ ಉದ್ದ 6 ಇಂಚ್, ರೆಡಿ 6 ಇಂಚ್ ಬೇಕಂತೆ. ಇದು 10 ಇಂಚ್ ಇದೆ ಸ್ಲೀವು, ನಾವು ನೆನ್ನೆ ಅಳತೆ ಮಾಡಿದ್ವಿ 10 ಇಂಚು. 11 ಇಂಚ್ ಐತೆ, 11 ಇಂಚ್ ಐತೆ, ಅವಳು 10 ಇಂಚು ಅಂದ್ಲು. ಒಂದು 10.5 ಐತೆ, ಒಂದು 11 ಇಂಚ್ ಐತೆ ಫ್ರೆಂಡ್ಸ್ ಸ್ಲೀವು. ನೋಡಿ, ಒಂದು ಸ್ವಲ್ಪ ವೇರಿಯೇಷನ್ ಮಾಡೋರೆ, ಒಂದು ತೋಳು ಉದ್ದಕ್ಕೈತೆ, ಒಂದು ತೋಳು ತುಂಡ ಐತೆ, ಒಂದು ಸ್ವಲ್ಪ ವೇರಿಯೇಷನ್ ಐತೆ. ನಾವು ಯಾವ್ದು ತಗೊಬೇಕು ಅಂತ ಗೊತ್ತಿಲ್ಲ. ಓಕೆ, ಅವಳು ಹೇಳಿರೋದು 6 ಇಂಚು, 6 ಇಂಚನ್ನು ತೆಗೆದುಕೊಳ್ಳೋಣ, ನಮ್ಗೆ ಯಾಕೆ ಬೇಕು ಅಲ್ವಾ. ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚು, ಇಷ್ಟು 6 ಇಂಚ್ ಬರಬೇಕು, ರೆಡಿ 6 ಇಂಚ್ ಬರಬೇಕು ನಮ್ಮ ಸ್ಲೀವು. ಅದಕ್ಕಾಗಿ ನಾನು 7 ಇಂಚನ್ನು ತೆಗೆದುಕೊತೀನಿ. ಮತ್ತು ಇನ್ನೊಂದು ಹೇಳಬೇಕು, ಇದು ಬೋಟ್ ನೆಕ್. ಫ್ರಂಟಲ್ಲಿ ಬಂದು ಅವರೇ ಕಸ್ಟಮೈಸ್ ಮಾಡಿರೋಂತಹ ಡಿಸೈನ್, ಫ್ರಂಟಲ್ಲಿ ಬಂದು ನೋಡಿ ಈ ರೀತಿ ಬಂದು ಹಿಂಗೆ ಕೊಟ್ಟು ಹಿಂಗೆ ಹೋಗುತ್ತೆ. ಮಿನಿಮಮ್ ಇಲ್ಲಿ 2 ಇಂಚಸ್ ಅಷ್ಟೇ ಗ್ಯಾಪು, ನೆಕ್ಕು ಫುಲ್ಲು ಈ ಥರ ಬರುತ್ತೆ, ಈ ಥರ ಬರುತ್ತೆ, ಈ ಥರ ಹೋಗುತ್ತೆ ನೆಕ್ಕು, ಬೋಟ್ ನೆಕ್ಕು. ಬ್ಯಾಕಲ್ಲಿ ಫುಲ್ಲು ವಿ ನೆಕ್ಕು, ಇದು ಬಂದು ಬ್ಯಾಕ್ ಬರುತ್ತೆ. ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಇದು ಬಂದು ನಾನು ಬ್ಯಾಕಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ, ಫ್ರಂಟಲ್ಲೂ ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ, ಸೈಡಲ್ಲಿ ಜಿಪ್ಪನ್ನು ಕೊಡ್ತೀನಿ. ಈಗ ತೋಳನ್ನು ಮೊದಲು ಇಲ್ಲಿ ತೋಳನ್ನು ಕಟ್ ಮಾಡ್ಕೊತೀನಿ ನಾನು. ಲೈನಿಂಗ್ ಏನಿದೆ ಅದರಲ್ಲಿ 6 ಇಂಚ್ ಅವ್ರಿಗೆ ರೆಡಿ ಬೇಕಾಗಿರೋದ್ರಿಂದ ನಾನು ಸ್ಲೀವನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಮತ್ತು ಬೋಟ್ನೆಕ್ ಆಗಿರೋದ್ರಿಂದ 6 ಇಂಚಿಗೆ ನಾನು 2.5 ಅಥವಾ 2.75 ಅಷ್ಟೇ ಡೌನಿಂಗನ್ನು ತಗೊತೀನಿ. ನೋಡಿ, ಈಗ 6 ಇಂಚಿಗೆ ನಾನು ರೆಡಿ ಬೇಕು, 7 ಇಂಚಸ್ಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ, ಆಯಿತು. ಇಲ್ಲಿಂದ ಬಂದು 2.5 ಅಥವಾ 2.75ಗೆ ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ, ಮಾರ್ಕ್ ಹಾಕಿದೆ. ಮತ್ತು ಆರ್ಮೋಲ್ ಇವ್ರದ್ದು ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೊಳ್ಳೋಣ, ಯಾಕಂದರೆ ಇಷ್ಟು ಸಾಕಾಗುತ್ತೆ ಆರ್ಮೋಲ್. ನೋಡಿ, ಹಿಂಗೆ ಇಟ್ಕೊಂಡು ತಗೊತೀನಿ ನಾನು ಆರ್ಮೋಲ್. ನೋಡ್ತಾ ಇರ್ಬೋದು, ಆರ್ಮೋಲ್ ಬಂದು 8 ಇಂಚಸ್ ಐತೆ ನೋಡಿ, ಪರ್ಫೆಕ್ಟಾಗಿ 8 ಇಂಚಸ್ ಐತೆ. ನಾನು 8 ಇಂಚೇ ತಗೊತೀನಿ. ಅವ್ರಿಗೆ ಆರ್ಮೋಲ್ ಆಗುತ್ತೆ, ಆದರೆ ಅವ್ರದ್ದು ಏನು ಡೌನಿಂಗ್ ಇದೆ ಅದನ್ನು ಸರಿಯಾಗಿ ತೆಗೆದಿಲ್ಲ. ಅಷ್ಟು ಬಿಟ್ಟರೆ ಬ್ಲೌಸು ಆರ್ಮೋಲ್ ಕರೆಕ್ಟಾಗಿ ಇಟ್ಕೊಳೋ ಅಷ್ಟೇ ಇದೆ. ಆರ್ಮೋಲು ಕೈ ಏರುತ್ತೆ, ಕಂಕ್ಳು ಇರುತ್ತೆ, ಆದರೆ ಸ್ಟಿಚ್ ಬಂದು ಕಂಕ್ಳಿರೋ ಜಾಗದಲ್ಲಿದ್ದಲ್ಲ ಮೇಲಕ್ಕೆ ಹೋಗ್ತಾ ಇದೆ ಅಷ್ಟೇನೇನೇನೇನೂ ಇಲ್ಲ. ಮತ್ತು +2 ಇಂಚಸ್ ಮಾರ್ಜಿನ್ಗೋಸ್ಕರ ಏನು ಬೇಕಾಗಿತ್ತು ಅದು ಕರೆಕ್ಟಾಗಿ ಸಿಗ್ತಾ ಇದೆ. ಈಗ ನೋಡಿ, ನಮ್ಮ ತೋಳ್ ಕಟ್ಟಿಂಗ್ ರೆಡಿ ಆಯಿತು, ತೋಳ್ ಕಟ್ಟಿಂಗ್ ರೆಡಿ ಆಯಿತು. ಈಗ ಬಾಡಿ ಪಾರ್ಟನ್ನು ಕಟ್ ಮಾಡೋಣ. ಬಾಡಿ ಪಾರ್ಟ್ ಕಟ್ ಮಾಡೋದಕ್ಕೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ, ಏನು ಉಳಿದಿದೆಯೋ ಬಾಡಿ ಪಾರ್ಟ್ಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ.
ಮತ್ತೆ ಬೋಟ್ ನೆಕ್ ಆಗಿರೋದ್ರಿಂದ ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಕೂಡ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಸೇಮ್ ಎರಡೂ ಕೂಡ ಒಂದೇ ಅಳತೆನೇ ತೊಗೊಬೇಕು, ಬ್ಯಾಕು ಮತ್ತು ಫ್ರಂಟಿಗೆ ಸೇಮ್ ಅಳತೆ ತೊಗೊಬೇಕು. ನಾವಿಲ್ಲಿ ಕೆಳಗಡೆ ಏನು ಮಾಡೋಣ, ಒಂದು 1/2 ಇಂಚ್ಗೆ ಸಮ ಮಾಡ್ಕೊಳ್ಳೋಣ, ಅಥವಾ ಮಾಡ್ಕೊಂಡೆ ಇದ್ರೂ ನಡೆಯುತ್ತೆ, ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸಮ ಮಾಡ್ಕೊಳ್ಳೋಣ. ಈಗ ನಮ್ದು ಏನು ಬೇಕಾಗಿತ್ತು ಅದು ರೆಡಿ ಆಯಿತು. ಈಗ ಬ್ಲೌಸಿನ ಉದ್ದವನ್ನು ತೆಗೆದುಕೊಳ್ಳೋಣ. ಇದು ಬ್ಲೌಸಿನ ಉದ್ದ ಬಂದು ಅವ್ರಿಗೆ ಕರೆಕ್ಟಾಗಿದೆ, ಇಷ್ಟೇ ಇಡಿ ಅಂತ ಹೇಳಿರೋದ್ರಿಂದ ಇಷ್ಟನ್ನೇ ತೆಗೆದುಕೊಳ್ಳೋಣ. ಪ್ಲಸ್ 1/4 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊತೀನಿ, ಆಲ್ರೆಡಿ ಇದು ಉದ್ದ ಇರೋದ್ರಿಂದ 1/4 ಇಂಚು ನಾನು ಎಕ್ಸ್ಟ್ರಾ ತೊಗೊತೀನಿ. ಅವ್ರು ಕುಳ್ಳ ಇದ್ದಾರೆ ಹಂಗಾಗಿ ಅವ್ಳಿಗೆ ಉದ್ದ ಬೇಕು ಬ್ಲೌಸು ಅಂದ್ಬಿಟ್ಟು ಇಷ್ಟು ಹೊಡ್ಕೊ 14 ವರೆ ಐತೆ ಫ್ರೆಂಡ್ಸ್, 14 ವರೆ ಐತೆ, 14 ವರೆನೇ ತೊಗೊತೀನಿ. ಪ್ಲಸ್ 1 ಇಂಚು ಅಥವಾ 1/4 ಇಂಚು ಜಾಸ್ತಿ ತೊಗೊತೀನಿ ಅಷ್ಟೇನೆ. ಇಲ್ಲಿ ಯಾವುದೇ ಕೆಳಗಡೆ ಆಗಿರ್ಬೋದು ಮೇಲ್ಗಡೆ ಆಗಿರ್ಬೋದು ಮಾರ್ಜಿನ್ಗೆ ಅಂತ ಏನೂ ಇಲ್ಲ, ಕೆಳಗಡೆ ಮಾತ್ರ 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆ, ಮೇಲ್ಗಡೆ ಮಾತ್ರ 1/2 ಇಂಚ್ ಮಾರ್ಜಿನ್ಗೆ ಹೋಗೋದ್ರಿಂದ 14 ವರೆ 15 ವರೆನೇ ತೊಗೊತೀನಿ ನಾನು, ಅಥವಾ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರು ಓಕೆ. ನೋಡಿ ಇಲ್ಲಿ ನಾನು ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಂಡೆ, ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ನಾನು ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಉದ್ದವನ್ನು ಹಾಕ್ಕೊಂಡೆ. ಇದನ್ನು ನಾವು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು, ಮೇಲ್ಗಡೆ ಬಟ್ಟೆಯನ್ನು ಫ್ರಂಟು ಮತ್ತು ಬ್ಯಾಕು ಬೋಟ್ ನೆಕ್ಕಿಗೆ ಸೇಮ್ ತೊಗೊಬೇಕು, ಯಾವುದೇ ವೇರಿಯೇಷನ್ ಬೇಡ. ಬ್ಲೌಸ್ ಉದ್ದಕ್ಕಿಂತ 1/4 ಇಂಚನ್ನು ನಾನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ನೋಡಿ ಇಲ್ಲಿಗೆ ತೊಗೊತೀನಿ, ಸಾಕಾಗುತ್ತೆ ಫ್ರೆಂಡ್ಸ್, 1/4 ಸಾಕಾಗುತ್ತೆ, ತುಂಬ ಜಾಸ್ತಿ ಎಲ್ಲ ಬೇಡ, 1/4 ಇಂಚು ಎಕ್ಸ್ಟ್ರಾ. ಬ್ಲೌಸ್ ಉದ್ದ ಇದ್ದಾಗ, ಬ್ಲೌಸು ಕೊಟ್ಟಾಗ ತುಂಡ ಇದ್ದಾಗ, ಬ್ಲೌಸಿನ ಉದ್ದ ತುಂಡ ಇದ್ದಾಗ 1/2 ತೆಗೆದುಕೊಳ್ಳಿ, ಇಲ್ಲ ಅಂದರೆ 1/4. ಬ್ಲೌಸು ಜಾಸ್ತಿ ಉದ್ದ ಇತ್ತು ಅವ್ರದ್ದು ಬ್ಲೌಸ್ ಅಂದರೆ 1/4 ತೆಗೆದುಕೊಳ್ಳಿ. ಇವ್ರದ್ದು ಫ್ರಂಟು ಬೋಟ್ ನೆಕ್ಕು ಬ್ಯಾಕು ಬೋಟ್ ನೆಕ್ ಆಗಿರೋದ್ರಿಂದ ಎದೆ ಸುತ್ತಳತೆ ತೆಗೆದುಕೊಳ್ಳೋಣ. ಅದಕ್ಕೂ ಮುಂಚೆ ಎದೆ ಸುತ್ತಳತೆ ತೊಗೊಳ್ಳೋಣ, ಬ್ಲೌಸ್ ಉದ್ದ ಆಯಿತು, ಎದೆ ಸುತ್ತಳತೆ ತೆಗೆದುಕೊಳ್ಳೋಣ. ಎದೆ ಸುತ್ತಳತೆ ನಾನು ಇಲ್ಲಿಂದ ತೊಗೊತೀನಿ ಫ್ರೆಂಡ್ಸ್, ಎಲ್ಲಿಗೆ ಕರೆಕ್ಟಾಗಿ ಅವ್ರದ್ದು ಜಸ್ಟ್ ಬರಬೇಕಿತ್ತೋ ಅಲ್ಲಿಂದನೇ ತೊಗೊತೀನಿ. 10 40 ಎದೆ ಸುತ್ತಳತೆ, ಇದು 40 40 ಇರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಬೇಕು ಬೋಟ್ ನೆಕ್ಕಿಗೆ, ಬ್ಯಾಕು ಅಷ್ಟೇ ಫ್ರಂಟು ಅಷ್ಟೇ, ನಾವು 1/4 ಇಂಚು ಅಳತೆಗಿಂತ ಜಾಸ್ತಿ ತೊಗೊಬೇಕು. ಏನು ಅಳತೆ ಇರುತ್ತದೋ ಅಷ್ಟು, ಬೋಟ್ ನೆಕ್ ಕೊಟ್ಟಾಗ ಆಗಿರ್ಬೋದು ನಾರ್ಮಲ್ ಕೊಟ್ಟಾಗ ಆಗಿರ್ಬೋದು ಸೇಮ್ ತೆಗೆದುಕೊಳ್ಳಿ, +2 ಇಂಚಸ್ ಮಾರ್ಜಿನ್ಗೋಸ್ಕರ. ನೋಡಿ ಇಷ್ಟೇನೇ, ಇನ್ನೇನು ಇಲ್ಲ, +2 ಇಂಚಸ್ ಮಾರ್ಜಿನ್ಗೋಸ್ಕರ ಬ್ಯಾಕು ಮತ್ತು ಫ್ರಂಟು ಎರಡು ತೊಗೊಂಡಿದ್ದೀನಿ. ಬ್ಯಾಕಲ್ಲಿ 1/2 ಇಂಚ್ ಕಡಿಮೆ ತೊಗೊಬೋದು, ಇಲ್ಲಾಂದರೆ ನಾನು ಆಮೇಲೆ ಕಟ್ ಮಾಡಿ ತೆಗಿತೀನಿ. ಇಷ್ಟು. ಈಗ ನೆಕ್ ಬಂದು ನಾನು ಬೋಟ್ ನೆಕ್ ಆಗಿರೋದ್ರಿಂದ ಮತ್ತು ಎದೆ ಸುತ್ತಳತೆಗೆ ಹಾಕ್ಕೊಂಡಿದ್ದೀನಲ್ಲ, ನಾನು 5 ಇಂಚಸ್ಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ 5 ಇಂಚಸ್ಗೆ 1 ಮಾರ್ಕನ್ನು ನಾನು ಫ್ರಂಟಲ್ಲೂ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ, ಬ್ಯಾಕಲ್ಲೂ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ, 5 ಇಂಚು ಎಡ್ಜಿಗೆ ಮಾಡ್ತೀನಿ. ಮತ್ತು ನಾನು ನೆಕ್ ಬಂದು 2.5 ಅನ್ನು ತೊಗೊತಿದ್ದೀನಿ, ಟೋಟಲ್ ಬಂದು 8 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ 40ಗೆ. 8 ಇಂಚಸ್ ಕ್ಯಾನ್ವಾಸ್ ಯೂಸ್ ಮಾಡಬೇಕಾಗತ್ತೆ. ಮತ್ತು 7 ಇಂಚಸ್ವರೆಗೂ ನಾನು ಆರ್ಮೋಲನ್ನು ತೊಗೊತೀನಿ. ನೋಡಿ 7 ಇಂಚಸ್ಸನ್ನು ತೊಗೊಂಡಿದ್ದೀನಿ ನಾನು. ಇಲ್ಲಿ ನಾನು ತೋರಿಸ್ತೀನಿ, ಇದು ಆರ್ಮೋಲ್ ಇಷ್ಟಕ್ಕಿಷ್ಟು ತೊಗೊಳ್ಳೇಬೇಕು, ಇಲ್ಲೇದು ವರ್ಕ್ ಆಗೋಲ್ಲ ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ ನಮ್ದು ಏನಿತ್ತು, ಇಷ್ಟು ತೊಗೊಂಡ್ರೆ ಇಲ್ಲಿ 1/2 ಇಂಚು ಇಷ್ಟು ಸಿಗುತ್ತೆ, ಓಕೆ ಸಾಕಾಗುತ್ತೆ. ಇದು ಇಷ್ಟೇ ಬೇಕಾಗಿರೋದು, ಇಲ್ಲಾಂದರೆ ಆ ಬ್ಲೌಸು ಸರಿ ಬರೋಲ್ಲ. ಇಲ್ಲಿಂದ 1/4ಗೆ 1 ಮಾರ್ಕನ್ನು ಹಾಕ್ತೀನಿ. ಮತ್ತು ನಾರ್ಮಲ್ಲಾಗಿ ನಾವೇನು ಇದನ್ನು ಮಾಡ್ಕೊತೀವೋ ಸೇಮ್, ಯಾವುದೇ ಚೇಂಜಸ್ ಬೇಡ. ನೋಡಿ ಒಂದು ಸ್ವಲ್ಪ ಮೇಲಕ್ಕೆ ಬಂದರೂ, 1/4ಗಿಂತ ಒಂದು ಸ್ವಲ್ಪ ಮೇಲಕ್ಕೆ ಬಂದರೂ ನೀವೇನು ಮರಿ ಮಾಡ್ಕೊಬೇಡಿ, ಹಾಕಿ ಇದು ಬಂದು ಫ್ರಂಟ್ ಪಾರ್ಟ್ ಒಂದು ಸ್ವಲ್ಪ ಮುಂದೆ ಗಡಿಗೆ ಬರುತ್ತೆ. ನೋಡಿ ಇದು ಫ್ರಂಟ್ ಪಾರ್ಟ್, ಇದು ಬಂದು ಬ್ಯಾಕ್ ಪಾರ್ಟ್ ಇದು. ಮತ್ತು ಇಲ್ಲಿ ನೆಕ್ಕು ಬಂದು ಇದನ್ನು ಕೂಡ ಅಷ್ಟೇ, ತುಂಬ ಡೀಪೆಲ್ಲ ಇಡಬೇಡಿ ಅಂತ ಹೇಳಿದ್ದಾರೆ ಫ್ರಂಟು, ನಾನು 5 ಇಂಚಸ್ಗೆ ಇಡ್ತಾ ಇದ್ದೀನಿ. ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ 5 ಇಂಚನ್ನು ಇಡ್ತಾ ಇದ್ದೀನಿ. ಮತ್ತು ಇಲ್ಲಿ 1 ಇಂಚ್ಗೆ
ಗ್ಯಾಪ್ ಕೊಡ್ತಾ ಇದ್ದೀನಿ 1 ಇಂಚ್. ಇದು ಬಂದು ಕ್ಯಾನ್ವಾಸ್ ಬರುತ್ತೆ ಫ್ರೆಂಡ್ಸ್, ಕ್ಯಾನ್ವಾಸ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ ಶೇಪ್, ಈ ರೀತಿ ಬರುತ್ತೆ ವಿ ಫುಲ್ ವಿಯನ್ನು. ಇದು ಬಂದು ಸ್ವಲ್ಪ ಈ ಶೇಪ್ ಕೊಟ್ಬಿಟ್ಟು ವಿ ಬರುತ್ತೆ ಫ್ರಂಟಲ್ಲಿ ನೋಡಿ, ಈ ರೀತಿ ಬರುತ್ತೆ ವಿ ಬರುತ್ತೆ. ನಾನು ಇದ್ರದ್ದು ಕೂಡ ಬೇಕು ಅಂದರೆ ಇದನ್ನು ಮಾರ್ಕಿಂಗ್ ಇದನ್ನು ತೋರಿಸ್ತೀನಿ, ಸ್ಟಿಚಿಂಗ್ ತೋರಿಸ್ತೀನಿ. ಮತ್ತು ಇಲ್ಲಿಂದ ಎಷ್ಟಕ್ಕೆ ತೊಗೊಬೇಕು ಅಂದರೆ 4 ಇಂಚಸ್ಗೆ ನಾನೊಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಏನು ಇಲ್ಲಿಂದ ಇಲ್ಲಿರುತ್ತೋ 4 ಇಂಚಸ್ಗೆ ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮ್ದು ಏನು ಈ ಸ್ಟಿಚ್ಚಿನ ನೇರ ಇದೆ ಎರಡರಲ್ಲೂ ಸೇಮೇ ಇರುತ್ತೆ ಫ್ರೆಂಡ್ಸ್. ಏನು ಇದಿರುತ್ತೆ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟು ಏನು ಬಸ್ಟ್ ಪಾಯಿಂಟ್ ಅಂತ ಏನು ಈ ಡಾಟ್ ಹಿಡ್ದಿರ್ತಾರೆ, ಈ ಡಾಟ್ ಹತ್ರಕ್ಕೆ ಕರೆಕ್ಟಾಗಿ ನಮಗೆ ಲೈನ್ಸ್ ಬರಬೇಕು. ಇಲ್ಲಿಂದ ಅಳತೆ ತೊಗೊಬೇಡಿ, ಇಲ್ಲಿಂದ ತೆಗೆದುಕೊಳ್ಳಿ, ನಾವು ಇಷ್ಟೇ ತಾನೇ ಹಿಡ್ದಿರ್ತೀವಿ. ಹಂಗಾಗಿ ಇಲ್ಲಿಂದ ಎಷ್ಟೈತೆ ನೋಡೋಣ, ಇಲ್ಲಾಂದರೆ ಇರೋದಕ್ಕೆ ಎಕ್ಸ್ಟ್ರಾ 1/2 ಇಂಚ್ ಸೇರಿಸ್ಕೊಂಡ್ರೆ ಆಯಿತು ನೋಡಿ. 4 ಇಂಚಸ್ಸು ಇಲ್ಲಿ ಸ್ಟಿಚಿಂಗಿಗೆ ಒಳಗಡೆಗೆ 1/2 ಇಂಚ್ ಹೋಗೈತಲ್ಲ, ಅದನ್ನು ಸೇರಿಸಿ ನೋಡಿ ಬಸ್ಟ್ ಪಾಯಿಂಟಿಗೆ ನಾನು ಈ ಡಾಟಿನ ಎಡ್ಜಿಗೆ ಇಟ್ಕೊಂಡಿದ್ದೀನಿ 4 ಇಂಚು. ಆ ಥರ ತೆಗೆದುಕೊಳ್ಳಿ. ನಿಮಗೆ ನಾರ್ಮಲ್ ಕೊಟ್ಬಿಟ್ಟು ಬೋಟ್ನೆಕ್ ಕೊಲರಿಂದಾಗ ಯಾವುದೇ ಅಳತೆ ಆಗಿರ್ಬೋದು ಸೇಮ್ ಅದೇ ಥರ ತೆಗೆದುಕೊಳ್ಳಿ ನೋಡಿ. 4 ಇಂಚಿಗೆ ತೊಗೊಂಡಿದ್ದೀನಿ ನಾನು, 4 ಇಂಚಿಗೆ ಸಾಕು. ಈ ಥರ ಒಂದು ಲೈನನ್ನು ಎಳ್ಕೊಳ್ಳಿ, 4 ಇಂಚಿಗೆ ಸ್ಟ್ರೈಟ್ ಒಂದು ಲೈನನ್ನು ಎಳ್ಕೊಳ್ಳಿ. ಮತ್ತು ಇಲ್ಲಿಂದ 2 ಇಂಚಸ್ಗೆ ನಾನು ಏನು ಮಾರ್ಕಿಂಗನ್ನು ಮಾಡ್ತಾಯಿಲ್ಲ, ಬರೀ 2 ಇಂಚ್ ಅಷ್ಟೇ. ಹೆವಿ ಚೆಸ್ಟ್ ಇರೋರಿಗೆ ಮೇಲಕ್ಕೆಲ್ಲ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ, ಸಾಕಾಗುತ್ತೆ. ಹಂಗಾಗಿ ನೋಡಿ ಇದು ಇಷ್ಟು, ನಾನು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಬೋದಾ ಇವ್ರಿಗೆ ವಿ ಚೆಸ್ಟ್ ಇರೋದ್ರಿಂದ ಅಂತ. ಅಕಸ್ಮಾತ್ ಎತ್ಕೊಂಬಿಟ್ರೆ ಅಂತ ಭಯ. ಸ್ವಲ್ಪ ಫ್ರಂಟಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊತೀನಿ. ಯಾಕಂದರೆ ರಿಸ್ಕ್ ತೊಗೊಬಾರ್ದಲ್ವಾ. ಮತ್ತು ಇವ್ರಿಗೆ ನಾನು ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಥರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಿಂಗೆ ಕೊಟ್ಬಿಟ್ಟು ಇಲ್ಲಿಗೆ ಬೆಲ್ಟ್ ಪಟ್ಟಿ ಬೇರೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಸಾರಿ ಮರೆತ್ಬಿಟ್ಟಿದ್ದೆ ನಾನು ನೋಡಿ. ಇಲ್ಲಿ ನಾನು ಈಗ 1 14 ಇಂಚ್ 14.5 ಇರೋದು 16 ಇಂಚ್ಗೆ ನಾನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೇಳಬೇಕು ಅಂದರೆ ಹೋಗಿದೆ ಅದು ಬ್ಯಾಕಲ್ಲಿ ಎಷ್ಟು 15.5. ಓಕೆ, ಬ್ಯಾಕಲ್ಲೂ ಕರೆಕ್ಟಾಗದೆ, ಫ್ರಂಟಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೆ, ಪರವಾಗಿಲ್ಲ ನೋಡಿ ಇಷ್ಟಕ್ಕೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವ್ರದ್ದು ಹೆವಿ ಚೆಸ್ಟ್ ಐತೆ ಫ್ರೆಂಡ್ಸ್, ಹಂಗಾಗಿ ತುಂಬ ಜಾಸ್ತಿ ಬಟ್ಟೆ ಬೇಕು ಹಂಗಾಗಿ. ಮತ್ತು ಇವ್ರಿಗೆ ಇನ್ನೊಂದು ಹೇಳಬೇಕು, ನಾನು ಇಲ್ಲಿ ಚಿಕ್ಕದಾಗಿ ಬೆಳ್ಪಟ್ಟಿ ಇಕ್ತೀನಿ ಅಂತ ಹೇಳಿದ್ದೀನಿ, ಚಿಕ್ಕದು ನೋಡಿ ಇಷ್ಟನ್ನೇ ತೊಗೊತೀನಿ. ಏನು ನಮ್ಮ ಚೆಸ್ಟಿನ ಕೆಳಗಡೆ ಇರುತ್ತೆ ಅದಕ್ಕೆ ಮಾತ್ರ ತೊಗೊತೀನಿ ಅಂತ ಹೇಳಿದ್ದೀನಿ. ಹಂಗಾಗಿ ನಮಗೆ ಎಕ್ಸ್ಟ್ರಾ ಬೇಕೇ ಬೇಕು ಫ್ರೆಂಡ್ಸ್, ಎಕ್ಸ್ಟ್ರಾ ಬೇಕು. ಇದೆ ಈಗೆಲ್ಲ ಯಾಕೆ ನಾನು ಇನ್ನೊಂದು ಸ್ವಲ್ಪ ಮೇಲ್ಗಡೆಗೆ ಮಾಡಿಬಿಡ್ತೀನಿ ನೋಡಿ, ಸ್ವಲ್ಪ ಮೇಲ್ಗಡಿಕೆ ಅಂತಲೇ ಮಾಡಿದೆ. ಯಾವುದೇ ಕಾರಣಕ್ಕೂ ಕಡಿಮೆ ಅಂತೂ ಆಗಬಾರ್ದು, ಹೆಚ್ಚಿಗೆ ಆದರೆ ಕಟ್ ಮಾಡಿ ತಕ್ಕೊಬೋದು. ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಮತ್ತು ಬೆಲ್ಟ್ ಪಟ್ಟಿಗೆ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಹೇಳಿದ್ದೀನಿ ಬೆಲ್ಟ್ ಪಟ್ಟಿ ಕೊಡ್ತೀನಿ ಅಂತ, ಹಂಗಾಗಿ ಇಷ್ಟನ್ನು ತಕ್ಕೊಂಡಿದ್ದೀನಿ. ಮತ್ತು ಇದೊಂದು ಸ್ವಲ್ಪ ಮೇಲ್ಕ್ ಹೋಗುತ್ತೆ ಫ್ರೆಂಡ್ಸ್, ಇದು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಲ್ಲ, ಒಂದು ಸ್ವಲ್ಪ ಮೇಲ್ಗಡಿಕೆ ಇದನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲ್ಗಡೆ ಕಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಾಡ್ಕೊತೀನಿ, ಕನ್ಫ್ಯೂಸ್ ಆಗಬೇಡಿ. ಯಾಕಂದರೆ ನಾನು ಇಲ್ಲಿ ಎಕ್ಸ್ಟ್ರಾ ತೆಗೆದುಕೊಂಡಲ್ಲ, ಹಂಗಾಗಿ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಇದು ಮಾತ್ರ ನೋಡಿ 7 ಇಂಚಸ್ ಇಷ್ಟೈತೆ. ವೈಟ್ ಕಾಣಿಸಲ್ಲ, ನೋಡಿ ಇಲ್ಲಿಂದ 7 ಇಂಚಸ್. ಇಷ್ಟು ಮಾಡಿದೆ, ಇಲ್ಲಿ ಬಂದು 1.5 ಅಥವಾ 1.5 ವರೆಗಿಂತ ಒಂದು ಸ್ವಲ್ಪ ಜಾಸ್ತಿ ಬ್ಯಾಕ್ ಪಾಯಿಂಟ್, 1/2 ಇಂಚ್ ಇಲ್ಲಿ 1/2 ಇಂಚ್ ಒಳಗಡೆಗೆ ತೊಗೊಬೇಕು. ಈಗ ಇದನ್ನು ನೀಟಾಗಿ ಇದನ್ನು ಹಿಂಗೆ ಶೇಪನ್ನು ಕುಟ್ಕೊಂಬಿಡಿ. ಇದನ್ನು ಬಂದು ಒಂದು ಸ್ವಲ್ಪ ನೋಡಿ ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ಕಟಿಂಗ್ ಮಾಡಬೇಕಾದ್ರೆ ನಾನು ನೀಟಾಗಿ ಕೊಟ್ಕೊತೀನಿ, ಸಾರಿ
ನಾನು ಬೆಡ್ ಪಟ್ಟಿ ಕೊಡ್ತೀನಿ ಅಂತ ಹೇಳಿದೆ. ಹೆಂಗೆ ಅಂದರೆ ಇವುದು ಹೆವಿ ಚೆಸ್ಟ್ ಇರೋದ್ರಿಂದ ಜಗ್ದಂಗೆ ಆಗುತ್ತೆ ಕೈ ಏನಾದರೂ ಎತ್ತಿದ್ರೆ, ಹಂಗಾಗಿ ಮಿಕ್ಕಿದ್ದೆಲ್ಲ ಪ್ರಿನ್ಸೆಸ್ ಕಟ್ ಇರುತ್ತೆ, ಇಲ್ಲಿ ಬೆಡ್ ಪಟ್ಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಓಕೆ ಅಂದಿದ್ರು, ನಾನು ಮರ್ತುಬಿಟ್ಟೆ ಅದನ್ನು. ಹಂಗಾಗಿ ನಾನು ಚಿಕ್ಕ ಬೆಡ್ ಪಟ್ಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಚಿಕ್ಕದಾಗಿ ಒಂದು 3 ಇಂಚಸ್ಗೆ ಅಷ್ಟೇ ಮಾಡ್ತಿದ್ದೀನಿ ನೋಡಿ. ಲೈನಿಂಗ್ ಆಗಿರೋದ್ರಿಂದ ಓಕೆ, ತೊಂದರೆ ಇಲ್ಲ ನೋಡಿ. ಈ ಥರ ಬೆಡ್ ಪಟ್ಟಿಯನ್ನು ಕೊಡ್ತೀನಿ. ಬೆಡ್ ಪಟ್ಟಿ ಕೊಡ್ತೀನಿ. ಇದು ಬಂದು ನೆಕ್ ಬಂದು ಇಷ್ಟು ತಗೊಂಡಿದ್ದೀನಿ. ಇದು ಬಂದು ಹಿಂಗೆ ಬರುತ್ತೆ. ಇದಕ್ಕೆ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ಮೇಲಕ್ಕೆ ತಗೊಳ್ಳೋಣ, ಯಾಕಂದರೆ ನಾವು 1/2 ಇಂಚ್ ಇಲ್ಲಿಗೆ ತೊಗೊಂಡಿದ್ದೆ, ಇಲ್ಲಿಗೆ ತೊಗೊತಾ ಇದ್ದೀನಿ. 5 ವರೆಗೆ ತಗೊತೀನಿ ನೋಡಿ. 5 ವರೆ ಐತೆ, ಓಕೆ ಸಾಕಾಗುತ್ತೆ. ಅವ್ರಿಗೆ ಎಷ್ಟು ಹೇಳಿದ್ರೋ ಅಷ್ಟೇ ಸಾಕಾಯಿತು. ಮಿಕ್ಕಿದ್ದು ನೋಡಿ, ಇಲ್ಲಿಂದ ನಾನು 4 ಇದನ್ನು ಮಾತ್ರ ಯಾವುದೇ ಚೇಂಜಸ್ ಇಲ್ಲ, 4 ಇಂಚಸ್ಗೆ ಅವ್ರದ್ದು ಏನು ಮಾರ್ಕ್ ಇತ್ತೋ ಅಷ್ಟಕ್ಕೆ ಹೋಗುತ್ತೆ. ಮತ್ತು ಇಲ್ಲೇನು ಬೆಡ್ ಪಟ್ಟಿತ್ತೋ ಅಲ್ಲಿವರೆಗೂ ಸ್ಟ್ರೈಟ್ ಹೋಗಿ ಹಿಂಗೆ ಹೋಗಿ. ಮತ್ತು ಇದು ಬಂದು +2 ಇಂಚಸ್ ಮಾರ್ಜಿನ್ಗೋಸ್ಕರ ಇದು ಮಾರ್ಕ್ ಮಾಡಿರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಅಷ್ಟೇ. ಮತ್ತು ಕಂಪಲ್ಸರಿ ನೀವು 1/2 ಇಂಚ್ ನಾವೇನು ಮಾಡಬೇಕು ಕಟ್ ಮಾಡಲೇಬೇಕಿಲ್ಲಿ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಇದನ್ನು ಬಂದು ಮೇಲಿನಿಂದ ಬಸ್ಟ್ ಪಾಯಿಂಟನ್ನು ನೋಡ್ಕೊಬೇಕು. ಇವ್ರದ್ದು ಬಸ್ಟ್ ಪಾಯಿಂಟು ಫಸ್ಟು ನೋಡ್ಕೊಳ್ಳೋಣ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದು ಅವ್ರದ್ದು ನಾನೇನು ಮಾರ್ಕ್ ಹಾಕಿದ್ದೀನಿ ಅಷ್ಟು ಬಸ್ಟ್ ಪಾಯಿಂಟ್ ಅವ್ರದ್ದು ಕರೆಕ್ಟಾಗಿರೋದ್ರಿಂದ ನೋಡಿ. 9 ವರೆಗೆ ಅವ್ರದ್ದು ಬಸ್ಟ್ ಪಾಯಿಂಟ್ ಬಂದು 9 ವರೆಗೆ, ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ 9 ವರೆಗೆ ಐತೆ. 10 ಇಂಚಿಗೆ ಮಾಡಬೇಕು, ಯಾಕಂದರೆ 10 ಇಂಚು ನೋಡಿ, 10 ಇಂಚು ಮೇಲೆ 1/2 ಇಂಚ್ ಹೋಗುತ್ತಲ್ಲ, ಹಂಗಾಗಿ 10 ಇಂಚ್ಗೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಶೇಪನ್ನು ಕೊಟ್ಬಿಡೋಣ, ಆಯಿತಾ. ಈಗ ಇದು ಬಂದು ಸ್ವಲ್ಪ ಡೌನ್ ಕೊಡೋಣ ನೋಡಿ. ಈ ರೀತಿ ಶೇಪನ್ನು ಕೊಡಬೇಕು ನಾವು. ಮಿನಿಮಮ್ 2 ಇಂಚಸ್ ಅಥವಾ 2 ಇಂಚಸ್ ಸಾಕಾಗುತ್ತೆ, ಯಾಕಂದರೆ ನಾವು ಸ್ಟಿಚ್ ಇಲ್ಲಿಗೆ ಹಾಕ್ತೀವಿ, ಇದರ ಸ್ಟಿಚ್ ಇಲ್ಲಿಗೆ ಬರುತ್ತೆ, ಇದರ ಸ್ಟಿಚ್ ನೋಡಿ ಫುಲ್ಲು ಹಿಂಗೆ ಸ್ಟಿಚ್ ಬರುತ್ತಲ್ಲ, ಇಲ್ಲಿ ಹಿಂಗೆ ಬರುತ್ತೆ, ಇದೂ ಸ್ಟಿಚ್ ಹಿಂಗೆ ಬರುತ್ತೆ. ಹಂಗಾಗಿ ಇಷ್ಟೇ ಸಾಕಾಗುತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್. ಈಗ ನಾನು ಇದನ್ನು ಕಟ್ ಮಾಡ್ತೀನಿ, ಇಷ್ಟೇ ಫ್ರೆಂಡ್ಸ್, ಏನೂ ಇರಲ್ಲ. ಇದನ್ನು ಒಂದೇನು ಡಿಫ್ರೆಂಟ್ ಅಂದರೆ ಬೆಲ್ಟ್ ಪಟ್ಟಿ ಬರ್ತಾ ಇದೆ, ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಬರ್ತಾ ಇದೆ ಅಷ್ಟೇನೇ, ಇನ್ನೇನು ಚೇಂಜಸ್ ಇಲ್ಲ ನೋಡಿ. ಮೇಲ್ಗಡೆ ನಾನೇನು ಎಕ್ಸ್ಟ್ರಾ ತಗೊಂಡಿದ್ದೆ ಅಷ್ಟನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಮೊದಲು ಮಾರ್ಕಿಂಗ್ ಇಲ್ಲಿ ಮಾಡಿದ್ದೆ, ಈಗ ಇಲ್ಲಿ ತಗೊಂಡೆ. 6 ಮೋಲನ್ನು ಮಾಡ್ಕೊಬೇಕಾಗುತ್ತೆ ನಾವು ಕಟ್ಟಿಂಗ್ ಬ್ಯಾಕ್ ಪಾರ್ಟ್. ನಾನು ಇವ್ರಿಗೆ ಮುಂಚೆ ಒಂದು ಇದನ್ನು ಬೋಟ್ ನೆಕ್ಕನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೆ, ಅದು ಪರ್ಫೆಕ್ಟಾಗಿ ಆಗಿತ್ತಂತೆ, ಹಂಗಾಗಿ ಮತ್ತೆ ತಂದುಕೊಟ್ಟಿದ್ದಾರೆ. ಮತ್ತೆ ನೋಡಿ ಇದು ಏನಿದೆ, ಇದು ಬ್ಯಾಕ್ ಪಾರ್ಟ್ ಸರಿ ಹೋಯಿತು. ಈಗ ಫ್ರಂಟ್ ಪಾರ್ಟನ್ನು ನಾವೇನು ಮಾಡೋಣ, 6 ಮೋಲ್ ಮಾತ್ರನೇ ನೋಡಿ. ಈ ರೀತಿನೇ ಕಟ್ ಮಾಡ್ಕೊಬೇಕು ನೀವು, ಇಲ್ಲಾಂದರೆ ಇದು ಇಲ್ಲೆಲ್ಲ ಕುಪ್ಪೆ ಬಂದಂಗೆ ಆಗುತ್ತೆ ನೋಡಿ. ಇಷ್ಟನ್ನು ನಾವು ತಗೊಳ್ಳೇಬೇಕು 6 ಮೋಲನ್ನು. ಈಗ ನಾವು ಇದು ಬ್ಯಾಕ್ ಪಾರ್ಟಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಮತ್ತು ಯಾವುದೇ ಒಂದು ಬೋಟ್ ನೆಕ್ ಸ್ಟಿಚ್ ಮಾಡಿ ನೋಡಿ, 1/2 ಇಂಚ್ ಹಿಂಗೆ ಕ್ರಾಸ್ ಕಟ್ ಮಾಡಿ ಇದು ಬ್ಯಾಕ್ ಪಾರ್ಟ್, ಇದು ಬಂದು ಫ್ರಂಟ್ ಪಾರ್ಟ್. ಈ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ, ಯಾವುದೇ ನೆಕ್ಕನ್ನು ನಾನು ಮಾಡಲ್ಲ, ಅದಕ್ಕೂ ಕೂಡ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ನೋಡಿ. ಇದಕ್ಕೆ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊತೀನಿ ಚಿಕ್ಕದಾಗಿ, ಪುಟ್ಟು ಬೆಲ್ಟ್ ಪಟ್ಟಿ ಕೊಡ್ತೀನಿ, ತುಂಬ ಅಲ್ಲ ಬೆಲ್ಟ್ ಪಟ್ಟಿ. ಮತ್ತು ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೊಡ್ತೀನಿ, ಎರಡೂ ಸೈಡು ಥ್ರೆಡ್ ಪೈಪಿಂಗ್ ಕೊಡ್ತೀನಿ, ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ
ಇದು ಎಕ್ಸ್ಟ್ರಾ ಇರೋದನ್ನು ಇಷ್ಟು ಮಾಡ್ಕೊಳ್ಳಿ, ಸಾಕಾಗುತ್ತೆ ನಮಗೆ. ಯಾಕಂದರೆ ಅವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಸ್ಟಿಚ್ ಹಾಕಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಇದಕ್ಕೂ ಕೂಡ ನಾನು ನೆಕ್ಕಿಗೆ ಕ್ಯಾನ್ವಾಸನ್ನು ಕೊಡ್ತೀನಿ. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ಇದರೊಳಗೆ ನಾವು ಅಕಸ್ಮಾತ್ ನಾವು ಕ್ಯಾನ್ವಾಸನ್ನು ಯೂಸ್ ಮಾಡಬೇಕಲ್ವಾ, ಬ್ಯಾಕು ಮತ್ತು ಫ್ರಂಟು, ಹಂಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಬ್ಯಾಕಿಗೆ ಮತ್ತು ಫ್ರಂಟಿಗೆ ಸಾಕಾಗುತ್ತೆ. ಇಷ್ಟು ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಇನ್ಯಾವುದಕ್ಕೂ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಷ್ಟೇ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಲ್ಲ. ಎಲಾಸ್ಟಿಕ್ ಹಾಕೋದಕ್ಕೆ, ಸಾರಿ, ಜಿಪ್ ಹಾಕೋದಕ್ಕೆ ಸ್ವಲ್ಪ ಸೈಡಲ್ಲಿ ಎಲ್ಲಾದರೂ ಉಳಿದಿರುತ್ತೆ, ಯೂಸ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಈ ಥರ. ಇದು ಬಂದು ಬೆಲ್ಟ್ ಪಟ್ಟಿ ಬರುತ್ತೆ, ಮತ್ತು ನಾರ್ಮಲ್ ಪ್ರಿನ್ಸಸ್ ಕಟ್, ಬೋಟ್ ನೆಕ್ ಪ್ರಿನ್ಸಸ್ ಕಟ್ ವಿತ್ ಬೆಲ್ಟ್ ಪಟ್ಟಿ. ಇದನ್ನು ನಾವೆಲ್ಲ ಪೀಸ್ಗಳನ್ನು ಇಟ್ಕೊಂಡು ನಾನು ಇದನ್ನು ಕಟ್ ಮಾಡ್ಕೊತೀನಿ ಮೇನ್ ಫ್ಯಾಬ್ರಿಕನ್ನು. ಇದು ಬಂದು ಮೇನ್ ಫ್ಯಾಬ್ರಿಕ್. ಅವರು ಈ ಕಲರ್ ಮಾಡ್ಕೊಳ್ಳಿ ಶೈನಿಂಗ್ ಅಂದರು, ನಾನು ಶೈನಿಂಗ್ ಇರೋದು ಬೇಡ, ಈ ಸಾಫ್ಟಾಗಿರುತ್ತೆ ಈ ಕಡೆ ಮಾಡ್ಕೊಳ್ಳಿ ಹಿಂದೆ ಆಯಿತು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.